ಪಸಂದಾಗ ಅವನೇ. ಈ ಹಾಡಿನ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದೆರಡು ರಿವ್ಯೂಸ್ಗಳಿದ್ದಾವೆ, ಅವುಗಳನ್ನು ಅಭಿಮಾನಿಗಳು ಕೂಡ ಹೇಳಿದ್ದಾರೆ ಈ ಸಾಂಗ್ ಬಗ್ಗೆ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ, ಆಮೇಲೆ ರೆಕಾರ್ಡ್ಸ್ ಬಗ್ಗೆ ಮಾತಾಡುವ. ನಮಸ್ಕಾರ, ನನ್ನ ಹೆಸರು ನಾರಾಯಣ ರಾಜು ಅಂತ, ರಿಟೈರ್ಡ್ ಪೊಲೀಸ್ ಆಫೀಸರ್. ದರ್ಶನ್ ಅವರ ಕಾಟೇರ ಫಿಲಮ್ ಚಿತ್ರದ ಹಾಡು ರಿಲೀಸ್ ಆಗಿದೆ, ನಾನು ನೋಡಿದೆ, ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಸೀನ್ಸು ಲೊಕೇಶನ್ನು ಎಲ್ಲ ಚೆನ್ನಾಗಿದೆ, ಹಾಡು ತುಂಬ ಚೆನ್ನಾಗಿದೆ. ಓಕೆ, ಇದು ಒಬ್ಬರದಾಯಿತು, ಇನ್ನೊಬ್ರದ್ದು ಕೂಡ ಕೇಳ್ಕೊಂಡು ಬನ್ನಿ. ಕಾಟೇರದ್ದು ಫಸ್ಟ್ ಲಿರಿಕಲ್ ಸಾಂಗ್ ನೋಡಿದೆ ನಮ್ಮ ಆನಂದ್ ಅಡಿ ಯೂಟ್ಯೂಬ್ ಚಾನಲಲ್ಲಿ. ಸಾಂಗ್ ಮಾತ್ರ ಸೂಪರ್ ಆಗಿದೆ, ಮೂವಿ ಕೂಡ ಇದೇ ಮಂತ್ 29 ರಿಲೀಸ್ ಆಗ್ತಿದೆ, ಯಾರು ನೋಡಿ. ಆಲ್ ರೈಟ್, ಇವಾಗ ರೆಕಾರ್ಡ್ಸ್ ಬಗ್ಗೆ ಮಾತಾಡುವ. ಈ ಸಾಂಗ್ ಮಾಡಿರ್ತಕ್ಕಂಥ ರೆಕಾರ್ಡ್ಸ್ ಬಗ್ಗೆ ನೆನ್ನೆ ತಾನೇ ವಿಡಿಯೋ ಮಾಡಿದ್ದೆ, ತುಂಬ ಜನ ನೋಡಿದ್ರಿ, ಆದರೆ ಅದು ರಕ್ಕಮ್ಮ ಸಾಂಗ್ನ ರೆಕಾರ್ಡನ್ನು ಬೀಟ್ ಮಾಡಿರಲಿಲ್ಲ. ಸೊ ಇವಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಎಲ್ಲ ಓಲ್ಡ್ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಿದೆ. ಯಾವ ಯಾವ ಹಾಡುಗಳು ಎಷ್ಟರ ಮಟ್ಟಿಗೆ ಬ್ರೇಕ್ ಮಾಡಿದೆ, ಎಷ್ಟು ಲೈಕ್ಸ್ ತಗೊಂಡು ಬ್ರೇಕ್ ಮಾಡಿದೆ, ಎಷ್ಟು ಲೈಕ್ಸಿಂದ ಬ್ರೇಕ್ ಮಾಡಿದೆ, ಎಷ್ಟು ವ್ಯೂಸಿಂದ ಬ್ರೇಕ್ ಮಾಡಿದೆ, ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ಲಿ ವ್ಯೂಸಿಂದ ಶುರು ಮಾಡೋಣ. ಈ ಹಾಡು 1 ಲಕ್ಷ ವ್ಯೂಸನ್ನು ಬರೀ 3 ನಿಮಿಷದಲ್ಲಿ ಪಡ್ಕೊಂಡಿದೆ, 2 ಲಕ್ಷ ವ್ಯೂಸನ್ನು ಬರೀ 9 ನಿಮಿಷದಲ್ಲಿ ಪಡ್ಕೊಂಡಿದೆ, 3 ಲಕ್ಷ ವ್ಯೂಸನ್ನು ಬರೀ 19 ನಿಮಿಷದಲ್ಲಿ ಪಡ್ಕೊಂಡಿರೋದು. ಆ ಗ್ಯಾಪಲ್ಲಿ ನಮ್ಮ ರಿಷಬ್ ಶೆಟ್ಟರು ವಿಶ್ ಮಾಡಿದ್ರು, 39 ನಿಮಿಷದಲ್ಲಿ 5 ಲಕ್ಷ ವ್ಯೂಸನ್ನು ಪಡ್ಕೊಂಡಿತ್ತು. ಆಮೇಲೆ ಜೋಗಿ ಪ್ರೇಮ್ಸ್ ಅವರು ವಿಶ್ ಮಾಡಿದ್ರು, ನಮ್ಮ ಸಿಂಪಲ್ ಸೋನಿ ಮತ್ತು ಡಾಲಿ ಧನಂಜಯ್ ಅವರು ಕೂಡ ವಿಶ್ ಮಾಡಿದ್ರು. ಈ ಸಾಂಗ್ 1 ಮಿಲಿಯನ್ ವ್ಯೂಸ್ ಪಡ್ಕೊಳ್ಳೋಕ್ಕೆ 1 ಅವರ್ ಟೈಮ್ ತೊಗೊಳ್ತು, ಮತ್ತು 2 ಮಿಲಿಯನ್ ವ್ಯೂಸ್ ತೊಗೊಳ್ಳೋದಕ್ಕೆ 2 ಅವರ್ಸ್ ಮತ್ತು 4 ಮಿನಿಟ್ಸನ್ನು ತೊಗೊಂಡಿದೆ. ಅಷ್ಟೊತ್ತಿಗಾಗಲೇ ಮ್ಯೂಸಿಕ್ಕಲ್ಲಿ 1 ಸ್ಥಾನದಲ್ಲಿತ್ತು. ಆನಂತರ 3 ಮಿಲಿಯನ್ ವ್ಯೂಸ್ ಆಗೋಕ್ಕೆ 3 ಅವರ್ಸ್ 44 ಮಿನಿಟ್ಸ್ ತೊಗೊಂಡಿದೆ, 4 ಮಿಲಿಯನ್ ವ್ಯೂಸ್ ಆಗೋಕ್ಕೆ 4 ಅವರ್ಸ್ 4 ಮಿನಿಟ್ಸ್ ತೊಗೊಂಡಿದೆ. ಇವಾಗ ಈ ಸಾಂಗು ರೆಕಾರ್ಡ್ ಬ್ರೇಕ್ ಮಾಡೋ ಹಂತದಲ್ಲಿ ಬಂದಿತ್ತು. ಆನಂತರ 5 ಮಿಲಿಯನ್ ವ್ಯೂಸನ್ನು 5 ಅವರ್ಸ್ 15 ಮಿನಿಟ್ಸಲ್ಲಿ ರೆಕಾರ್ಡನ್ನು ಬ್ರೇಕ್ ಮಾಡಿತ್ತು. ಯಾವ ಯಾವ ಸಾಂಗನ್ನು ಎಷ್ಟು ಮಿನಿಟ್ಸಲ್ಲಿ ಎಷ್ಟು ಲೈಕ್ಸ್ ಮತ್ತು ವ್ಯೂಸಲ್ಲಿ ಬ್ರೇಕ್ ಮಾಡಿದೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋನ ಪೂರ ನೋಡಿ. 6 ಮಿಲಿಯನ್ ವ್ಯೂಸನ್ನು 7 ಅವರ್ಸ್ 50 ಮಿನಿಟ್ಸಲ್ಲಿ ಕ್ರಿಯೇಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ವಿಶ್ವಾದ್ಯಂತ ಯೂಟ್ಯೂಬಲ್ಲಿ 1 ಟ್ರೆಂಡಿಂಗ್ಗೆ ಬಂದಿತ್ತು. 1 ಲಕ್ಷ ಲೈಕ್ಸನ್ನು ಬರೀ 3 ಅವರ್ಸಲ್ಲಿ ಮತ್ತು 2 ಲಕ್ಷ ವ್ಯೂಸನ್ನು 10 ಅವರ್ಸ್ 5 ಮಿನಿಟ್ಸಲ್ಲಿ ರೆಕಾರ್ಡನ್ನು ಬ್ರೇಕ್ ಮಾಡಿದೆ ಮತ್ತು ಕ್ರಿಯೇಟ್ ಮಾಡಿದೆ. 2 ಲಕ್ಷ ಲೈಕ್ಸ್ ತಗೊಳ್ಳೋಕ್ಕೆ ರಕ್ಕಮ್ಮ ಹಾಡು 2 ದಿನ ತಗೊಳ್ತು, ಆದರೆ ಪಸಂದಾಗವನೆ ಸಾಂಗು ಬರೀ 11 ಅವರ್ಸ್ ತಗೊಂಡಿದೆ. ಈ ಮೂಲಕ ಲೈಕ್ಸ್ ವಿಚಾರದಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ ಮತ್ತು ಬ್ರೇಕ್ ಮಾಡಿದೆ. ಇನ್ನು ವೇವ್ಸ್ ವಿಚಾರದಲ್ಲಿ ರಾರ ರಕ್ಕಮ್ಮ ಹಾಡು 2 ದಿನದಲ್ಲಿ 4.6 ಮಿಲಿಯನ್ ವ್ಯೂಸ್ ತಗೊಂಡಿತ್ತು, ಆದರೆ ಈ ಕಾಟೇರ ಸಿನಿಮಾದ ಪಸಂದ ಗೌನೆ ಹಾಡು 5 ಅವರ್ಸ್ 15 ಮಿನಿಟ್ಸಲ್ಲಿ ರೆಕಾರ್ಡನ್ನು ಬ್ರೇಕ್ ಮಾಡಿ ಕ್ರಿಯೇಟ್ ಮಾಡಿದೆ. ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ವ್ಯೂಸ್ ಮತ್ತು ಲೈಕ್ಸ್ ವಿಚಾರದಲ್ಲಿ ಅತಿ ಹೆಚ್ಚು ವೀಕ್ಷಣೆಗೊಂಡ, ಅತಿ ಹೆಚ್ಚು ಲೈಕ್ಸನ್ನು ಪಡೆದ, ಅತಿ ಹೆಚ್ಚು ವೇಗವಾಗಿ ಇಷ್ಟೆಲ್ಲ ಮಾಡಿದಂಥ ರೆಕಾರ್ಡು ಕಾಟೇರ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗ್ಗೆ ಸೇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ರಾಕಿ ಬಾಯ್ನ KGF Chapter 2 2 Phone ಸಾಂಗಿನ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದೆ. ಹಾಗಾದರೆ ಕನ್ನಡ ಚಿತ್ರರಂಗದ ಅತಿ ಹೆಚ್ಚು ವೀಕ್ಷಣೆ ಪಡೆದ ಹಾಡುಗಳಲ್ಲಿ Top 4 Songs ಅಂತ ಹೇಳೋದಾದರೆ ಅದರಲ್ಲಿ ಫಸ್ಟು ಬರೋದೇ ಪಸಂದ ಗೌನೆ. ಈ ಹಾಡು 6 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ ತಗೊಂಡಿದೆ. ಇದರ 24 ಗಂಟೆ ವ್ಯೂಸನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡ್ತೀನಿ. 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ 2ನೇ ಹಾಡು 2 Phone, ಅದು 5.1 ಮಿಲಿಯನ್ ಆಗಿತ್ತು. ಅದಾದ ಬಳಿಕ ಪುನೀತ್ ರಾಜ್ಕುಮಾರ್ ಅವರ ಟ್ರೇಡ್ ಮಾರ್ಕ್ ಹಾಡು 5 ಮಿಲಿಯನ್ ವೀಕ್ಷಣೆ ಪಡೆದಿತ್ತು. ಇವಾಗ 4ನೇ ಸ್ಥಾನದಲ್ಲಿ ರಾರ ರಕ್ಕಮ್ಮ ಸಾಂಗ್ ಬಂದಿದೆ, ಅದು 4.5 ಮಿಲಿಯನ್ ವೀಕ್ಷಣೆ ಪಡೆದಿತ್ತು. ಇಷ್ಟು ಕಾಟೇರ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗ್ ಮಾಡಿರ್ತಕ್ಕಂಥ ರೆಕಾರ್ಡ್ಸ್. ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ 24 ಗಂಟೆಯ ವ್ಯೂಸ್ ಮತ್ತು ಲೈಕ್ಸ್ ಹಾಕಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.